Welcome back. ಮಂಡ್ಯದ ಗಂಡು ರೆಬಲ್ ಸ್ಟಾರ್ ಅಂಬರೀಶ್ ನಮ್ಮನ್ನೆಲ್ಲ ಅಗಲಿ ಇಂದಿಗೆ 3 ವರ್ಷ. ಅಂಬಿ ಕುಟುಂಬ ಹಾಗೂ ಅಭಿಮಾನಿಗಳು ಪುಣ್ಯ ಸ್ಮರಣೆಯಲ್ಲಿ ಪಾಲ್ಗೊಂಡಿದ್ದರು. ಸೋಲಿಲ್ಲದ ಸರದಾರ ಅಂಬರೀಶ್ ಇಂದಿಗೂ ಜೀವಂತ. ಅಭಿಮಾನಕ್ಕೆಂದೂ ಸಾವಿಲ್ಲ. ಅಂಬರೀಶ್ ಬಿಟ್ಟು ಹೋದ ನೆನಪುಗಳು ಸಾವಿರಾರು. ಅಂಬರೀಶ್ ಇಲ್ಲದಿರುವಿಕೆ ಇಂದಿಗೂ ಚಿತ್ರರಂಗವನ್ನು ಕಾಡುತ್ತೆ. ಅಜಾತಶತ್ರು ಅಂಬರೀಶ್ ಇಂದಿಗೆ ನಮ್ಮನ್ನಗಲಿ 3 ವರ್ಷ. ಅಂಬಿ ಪುಣ್ಯಸ್ಮರಣೆಯ ಹಿನ್ನೆಲೆಯಲ್ಲಿ ಕುಟುಂಬ ವರ್ಗ ಹಾಗೂ ಅಭಿಮಾನಿಗಳು ಬೆಂಗಳೂರಿನ ಕಂಠೀರವ ಸ್ಟುಡಿಯೋಗೆ ಬಂದು ಅಂಬಿ ಸಮಾಧಿಗೆ ಪೂಜೆ ಸಲ್ಲಿಸಿದರು. ಸುಮಲತಾ ಅಂಬರೀಶ್ ಹಾಗೂ ಅಭಿಷೇಕ್ ಅಂಬರೀಶ್ ಸಮಾಧಿಗೆ ಪೂಜೆ ಮಾಡಿ ಪುಷ್ಪನಮನ ಸಲ್ಲಿಸಿ ಭಾವುಕರಾದರು. ಈಗ ಅಪ್ಪುಗೆ ಕರ್ನಾಟಕ ರತ್ನ ಸಿಕ್ಕಿದ್ರೆ ಅಂಬರೀಷ್ಗೂ ಕರ್ನಾಟಕ ರತ್ನ ಸಿಕ್ಕದಂಗೆ, ಇದು ನನ್ನ ಅಭಿಪ್ರಾಯ. ಅದರಲ್ಲಿ ಬೇರೆ ಭೇದ ಭಾವ ನನ್ನಲ್ಲಿಲ್ಲ. ನನಗಷ್ಟೇ ಸಂತೋಷ. ಅಂಬರೀಷ್ ಅವರು ಒಂದು ವೇಳೆ ಇದ್ದಿದ್ರೆ ಅದು ಅವ್ರಿಗೆ ಸಿಕ್ಕಿರೋದಕ್ಕಿಂತ ಅಪ್ಪುಗೆ ಕೊಟ್ಟಿರೋದು ಬಗ್ಗೆ ಅವ್ರಿಗೆ ಹೆಮ್ಮೆ ಆಗ್ತಿತ್ತು, ಸಂತೋಷ ಪಡ್ತಿತ್ತು. ಅಂಬಿಗೆ ನಮಿಸಿದ ಬಳಿಕ ಸುಮಲತಾ ಹಾಗೂ ಅಭಿಷೇಕ್ ಡಾಕ್ಟರ್ ರಾಜ್ಕುಮಾರ್, ಪಾರ್ವತಮ್ಮ ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಸಮಾಧಿಗಳ ಬಳಿ ತೆರಳಿ ಪುಷ್ಪನಮನ ಸಲ್ಲಿಸಿದರು. ನ್ಯೂಸ್ 18 ಕನ್ನಡ ಬೆಂಗಳೂರು.